ಹಾಯ್, ಹೆಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ಸಂಡೇ ಬೆಳಗ್ಗೆ ಬೆಳಗ್ಗೆ ಕೆಲಸ ಶುರುವಾಗಿತ್ತು ನಂದು. ಸೊ ನಾನು ನೆಲ ಒರೆಸತ್ತಿದ್ನಿ. ಪಾತ್ರೆ ನನಗೆ ಸ್ವಲ್ಪ ಕೆಲಸ ಅನ್ನಿಸ್ತತಿ, ಬಟ್ ನೆಲ ಒರೆಸೋದು ಅಷ್ಟು ದೊಡ್ಡ ಕೆಲಸ ಅಂತ ಅನಿಸೋದೇ ಇಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಕಸ ಎಲ್ಲ ಗುಡಿಸಿದ್ನಿ. ಈಗ ಮೇಲ್ಗಡೆ ಫ್ಲೋರ್ದೆಲ್ಲ ನೆಲ ಒರೆಸಾಯಿತು, ನೆಕ್ಸ್ಟು ಕೆಳಗಡೆ ನೆಲ ಒರೆಸತ್ತಿದ್ನಿ. ಮೇನ್ ಏನಂದರೆ ಈ ಬಕೆಟ್ ಇರೋದ್ರಿಂದ ನನಗೆ ಅಷ್ಟೊಂದು ಕೆಲಸನೇ ಅನಿಸೋದಿಲ್ಲ. ಮಾಪ್ ಬಕೆಟು ಕೈನೂ ಗಲೀಜಾಗೋದಿಲ್ಲ, ಪಟ್ ಪಟ್ ಅಂತೇಳಿ ಒರೆಸಿ ಫ್ರೀ ಆಗಿಬಿಡ್ತೇನೆ. ಇನ್ನು ನೆಕ್ಸ್ಟ್ ಕೆಲಸನೂ ಮಾಡಬೇಕು, ಇನ್ನೂ ಕ್ಲೀನಿಂಗ್ ಕೆಲಸ ಅದಾವೆ. ನಾನು ಮೇನ್ ಬಾತ್ರೂಮ್ ಎಲ್ಲ ಕ್ಲೀನಿಂಗ್ ಇಟ್ಕೊಂಡಿರ್ತೇನೆ ನಾನು ಸಂಡೇ. ಸೊ ಬಾತ್ರೂಮ್ಗೆಲ್ಲ ಹರ್ಪಿಕ್ ಹಾಕಿಟ್ಟೇನಿ, ಬಾತ್ರೂಮ್ ಎಲ್ಲ ತೊಳಿಬೇಕು. ಸ್ವಲ್ಪ ಎಷ್ಟ ಆದ್ರೂ ಸಂಡೇ ನನಗೆ ಸ್ವಲ್ಪ ಟೈಮ್ ಆಗೇ ಬಿಡ್ತದೆ ಕ್ಲೀನಿಂಗ್ ಒಳಗೆ. ಹಾಗಾಗಿ ನಾನು ಏನು ಮಾಡ್ತೇನೆ, ಪ್ರತಿ ಸಂಡೇ ಕೆಲಸ ಮಾಡ್ತಿರ್ತೇನಲ್ಲ ಕ್ಲೀನಿಂಗ್ ಕೆಲಸ, ಆವಾಗ ಫಸ್ಟ್ ಬೆಳಗ್ಗೆ ಅಡುಗೆ ಮಾಡಿಬಿಡ್ತೇನೆ. ಯಾಕಂದರೆ ಕ್ಲೀನಿಂಗ್ ಕೆಲಸ ಆದಮೇಲೆ ಸ್ವಲ್ಪ ಟೈರ್ಡ್ ಅನ್ನಿಸ್ತಿರ್ತೈತಿ, ಅಡುಗೆ ಮಾಡುವಷ್ಟು ಸ್ವಲ್ಪ ಜೋಶ್ ಇರೋದಿಲ್ಲ. ಬೆಳಗ್ಗೆ ಬೆಳಗ್ಗೆ ಅಡುಗೆ ಮಾಡಿಬಿಟ್ರೆ ಹಸುನು ಆಗಿರ್ತೈತಿ ಕ್ಲೀನಿಂಗ್ ಮಾಡುವಷ್ಟೊತ್ತಿಗೆ. ಆಮೇಲೆ ನಾವು ಆರಾಮಾಗಿ ಸ್ನಾನ ಮಾಡ್ಕೊಂಬಂದು ಊಟ ಮಾಡಿಬಿಟ್ರೆ ಫ್ರೀ ಆಗಿಬಿಡ್ಬೋದು. ಮ್ಯಾಟನ್ನು ಧೂಳಾಗಿದ್ದು ಕೆಲವೊಂದು ಮ್ಯಾಟನ್ನ ನಾನು ನೆನೆಸಿಟ್ನಿ. ಒಂದೇ ಸಾರಿ ನಾನು ಎಲ್ಲ ಮ್ಯಾಟ್ ನಾನು ವಾಶ್ ಮಾಡೋಕ್ಕೆ ಹೋಗೋದಿಲ್ಲ. ಯೂಸಕ್ಕೊಂದು ನಾಲ್ಕು ಆ ಥರ ನೆನೆಸಿಟ್ಟು ವಾಶ್ ಮಾಡಿರ್ತೀನಿ. ಯಾಕಂದರೆ ಎಲ್ಲ ಟೋಟಲ್ ಮ್ಯಾಟ್ ನಮ್ಮದು 12 ಮ್ಯಾಟ್ ಏನೋ ಅದಾವೆ. ಸೊ ಒಂದೇ ಸಾರಿ ಕೆಲಸ ಜಾಸ್ತಿ ಅನಿಸುತ್ತಲ್ಲ, ಹಾಗಾಗಿ ದಿವಸಕ್ಕೊಂದು ನಾಲ್ಕು ನೆನೆಸಿಟ್ಟು ವಾಶ್ ಮಾಡಿರ್ತೀನಿ. ಸೊ ಸ್ನೇಹಿತರೆ, ಈಗ ಕ್ಲೀನಿಂಗ್ ಕೆಲಸ ಎಲ್ಲ ಆಯಿತು. ಸಂಡೇನೇ ನಾನು ಹೆಚ್ಚಾಗಿ ಕ್ಲೀನಿಂಗ್ ಕೆಲಸ ಇಟ್ಕೊಂಡಿರ್ತೀನಿ, ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಈಗ ಏನಂದರೆ ಇವತ್ತು ಸಂಕಷ್ಟಿ ಬೇರೆ ಇದೆ, ಹಾಗಾಗಿ ಇವತ್ತು ಸಂಕಷ್ಟಿ ಪೂಜೆ ಮಾಡಬೇಕೀಗ. ಸಂಕಷ್ಟಿ ಪೂಜೆ ಮಾಡೋಕ್ಕಿಂತ ಮುಂಚೆ ನಾನು ಜೋಳದ ವಡೆ ಮಾಡಬೇಕಂತ ಅಂದ್ಕೊಂಡೇನಿ. ಅಂದರೆ ಜೋಳದ ಹಿಟ್ಟನ್ನು ಜೋಳದ ವಡೆ ಮಾಡೋಕ್ಕೆ ಜೋಳದ ಹಿಟ್ಟನ್ನು ನಾದಿಡಬೇಕಂತ ಅಂದ್ಕೊಂಡೇನಿ. ಯಾಕಂದರೆ ಪೂಜೆ ಮಾಡೋಷ್ಟೊತ್ತಿಗೆ ನೆನೆದು ಬಿಡ್ತೈತಿ, ಹಾಗಾಗಿ ರಾತ್ರಿ ನೆನೆಸಿಟ್ರೂ ಚಲೋ ಆಗ್ತಾವೆ. ನಾನು ಮಧ್ಯಾಹ್ನ ಊಟಕ್ಕೆ ಮಾಡೋಕ್ಕಿದ್ನಲ್ಲ, ಹಾಗಾಗಿ ಈಗ ನೆನೆಸಿಡತ್ತೀನಿ. ಈಗ ಚಿಂಟು ಓದ್ಕೊಳತ್ತಾನು, ಟೆಸ್ಟ್ ಅದ ಅವನು ನಾಳೆ, ಹಾಗಾಗಿ ನೋಡ್ರಿ ಪ್ರಿಪೇರ್ ನಡೆದೈತೆ ಅವನು. ಈಗ ಪೂಜೆಗೆಲ್ಲ ಹೂವೆಲ್ಲ ನಾನು ನೆನ್ನೆನ ತರಿಸಿಟ್ಕೊಂಡಿದ್ದೀನಿ. ಸಂಕಷ್ಟಿಗೆ ನಾನು ಉಪವಾಸ ಎಲ್ಲ ಇರೋದಿಲ್ಲ, ಅಂದರೆ ಅಂಗಾರಿಕ ಬರ್ತೈತಿಲ್ಲ ಅವಾಗಷ್ಟೇ ನಾನು ಉಪವಾಸ ಇರ್ತೀನಿ. ಪ್ರತಿ ಸಾರಿ ಸಂಕಷ್ಟಿ ಪೂಜೆ ಮಾಡ್ತೇನೆ, ಬಟ್ ಅಂಗಾರಿಕ ಬರ್ತೈತಿಲ್ಲ ಅವಾಗಷ್ಟೇ ನಾನು ಉಪವಾಸ ಇರ್ತೀನಿ. ಸೊ ಇವತ್ತು ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಿ ಪೂಜೆ ಮಾಡತ್ತೇನೆ. ನೆನ್ನೆ ಎಲ್ಲ ನಾನು ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೆ, ಈಗ ಬರೀ ಪೂಜೆ ಅಷ್ಟೇ ಮಾಡಬೇಕು ನಾನು. ಅದ್ರ ಜೊತೆ ಗಣೇಶನಿಗೆ ಇಷ್ಟವಾದ ಗೋಧಿ ಹುಗ್ಗಿನೂ ಮಾಡತ್ತೇನಿ. ಸಂಕ್ರಾಂತಿ ಟೈಮ್ದಾಗ ನಾನು ಗೋಧಿ ಪಾಲಿಶ್ ಮಾಡಿಟ್ಟಿದ್ದೆಲ್ಲ ಹುಗ್ಗಿ ಮಾಡೋಕ್ಕಂಥೇಳಿ, ಸ್ವಲ್ಪ ಉಳಿದಿದ್ದು ಅದನ್ನು ಫ್ರಿಜ್ ಒಳಗೆ ಹಂಗೆ ಇಟ್ಟಿದ್ದೆ, ಹೆಂಗೂ ಇತ್ತು. ಗಣೇಶನಿಗೆ ನೈವೇದ್ಯನೂ ಆಗ್ತೈತಿ, ಎಲ್ರಿಗೂ ಭಾಳ ದಿವಸ ಗ್ಯಾಪ್ ಆಗಿತ್ತು, ತಿಂದಂಗೂ ಆಗ್ತೈತಿ ಅಂತೇಳಿ ಮಾಡತ್ತೀನಿ. ಹಂಗೆ ಜೋಳದ ವಡೆನೂ ಅಷ್ಟೇ ಭಾಳ ದಿವಸ ಆಗಿತ್ತು, ಅದನ್ನು ಮಧ್ಯಾಹ್ನಕ್ಕೆ ಮಾಡತ್ತೀನಿ. ಬೆಳಿಗ್ಗೆ ನಾಷ್ಟಕ್ಕೆ ಮಾಡಬೇಕಂತ ಅಂದ್ಕೊಂಡು ಕ್ಲೀನಿಂಗ್ ಕೆಲಸದಾಗ ಅದನ್ನೆಲ್ಲ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ಟೈಮ್ ಹಿಡಿತೈತಲ್ಲ. ಸೊ ಕ್ವಿಕ್ಕಾಗಿ ಉಪ್ಪಿಟ್ಟು ಅಷ್ಟು ಮಾಡಿಬಿಟ್ಟಿದ್ದೆ ಬೆಳಿಗ್ಗೆ. ಈಗ ಜೋಳದ ವಡೆ ಹಂಗೆ ಗೋಧಿ ಹುಗ್ಗಿ ಅದ್ರ ಜೊತೆ ಅನ್ನ ಸಾರು ಏನು ಮಾಡೋದಿಲ್ಲ ನಾನು, ಈ ಬೆಳ್ಳುಳ್ಳಿ ಮೊಸರನ್ನ ಅಂತಾರಲ್ಲ, ಈಗ ಸ್ವಲ್ಪ ಬಿಸಿಲು ಬಿದ್ದಂಗೆ ಅನ್ಸತ್ತೈತಿ, ಬಿಸಿಲಿಗೆ ಏನಾದರೂ ಈ ಥರ ಮೊಸರು ಮಜ್ಜಿಗೆ ಆ ಥರ ಕುಡಿಬೇಕಂತ ಅನ್ನಿಸ್ತತಿ. ಸೊ ಈಗ ಮಧ್ಯಾಹ್ನಕ್ಕೆ ನಾನು ಬೆಳ್ಳುಳ್ಳಿ ಕಲಸಿದ ಮೊಸರನ್ನ ಮಾಡತ್ತೇನೆ ಅದ್ರ ಜೊತೆ. ಆಲ್ರೆಡಿ ನಾನು ಜೋಳದ ವಡೆ ಹೆಂಗೆ ಮಾಡೋದು ಅಂತ ತೋರಿಸ್ಕೊಟ್ಟೇನಿ, ಬಟ್ ಇವತ್ತೇನಂದರೆ ಇನ್ನೊಂದು ಮೆಥಡ್ ಒಳಗೆ ತೋರಿಸತ್ತೇನೆ ನಾನು, ದಿಢೀರ್ ಅಂತ ಮಾಡ್ಬೋದು. ಈ ಮೆಥಡ್ ಕೂಡ ನಿಮಗೆ ಹೆಲ್ಪ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡೇನಿ ಜೋಳದ ವಡೆ ಮಾಡೋರಿಗೆ. ನನಗಂತೂ ಭಾಳ ಇಷ್ಟ. ನಮ್ಮ ಊರ ಕಡೆ ಹೆಂಗಂದ್ರೆ ಜೋಳದ ವಡೆ ಹೆಚ್ಚಾಗಿ ಅಮಾವಾಸ್ಯೆ ಹುಣ್ಣಿಮೆ ಹಬ್ಬ ಈ ಟೈಮ್ನಾಗಂತೂ ಮಿಸ್ ಆಗೋದೇ ಇಲ್ಲ ಜೋಳದ ವಡೆ. ಸೊ ನಾನು ಮಿಸ್ ಮಾಡ್ಕೋತಿರ್ತೇನೆ ಯಾವಾಗಲಾದರೂ. ಇವತ್ತು ಹೆಂಗೂ ಸಂಕಷ್ಟ ಇರೋದ್ರಿಂದ ಈಗ ಜೋಳದ ವಡೆ ಮಾಡತ್ತೇನೆ. ಗೋಧಿ ನೆನ್ನೆ ನೆನೆಸಿಡಬೇಕಾಗಿತ್ತು, ಹೆಂಗೂ ನಾನು ಮಧ್ಯಾಹ್ನ ಮಾಡ್ತೇನಲ್ಲ, ಬೆಳಗ್ಗೆ ಎದ್ದ ತಕ್ಷಣ ನೆನೆಸಿಟ್ರಾಯ್ತು ಅಂತೇಳಿ ಬೆಳಗ್ಗೆ ಎದ್ದ ತಕ್ಷಣ ನೆನೆಸಿಟ್ಟಿದ್ದೀನಿ. ಈಗ ಜೋಳದ ವಡೆ ನೆನ್ನೆ ಫ್ರೆಶ್ಶಾಗಿ ಜೋಳದ ಹಿಟ್ಟು ಬಿಸ್ಕೊಂಡು ಬಂದಿದ್ದರು, ನಾನು ನಿಮಗೆ ಟೆರೆಸ್ ಮೇಲೆಲ್ಲ ಒಣಗಿ ಹಾಕಿದ್ದೆಲ್ಲ ತೋರಿಸಿದ್ದಲ್ಲ. ಸೊ ನೆನ್ನೆ ಎಲ್ಲ ಫ್ರೆಶ್ಶಾಗಿ ಟಕ್ಸ್ಕೊಂಡು ಬಂದಿದ್ದಾರಲ್ಲ, ಹಾಗಾಗಿ ಈಗ ಜೋಳದ ವಡೆ ಮಾಡತ್ತೇನೆ. ಅಂದ್ರೆ ನೆಕ್ಸ್ಟು ಗೋಧಿ ಹುಗ್ಗಿಗೂ ಕುಕ್ಕರ್ನ ಕುದಿಸಾಕಿಡ್ತೇನೆ. ಈಗ ಜೋಳದ ವಡೆ ಮಾಡೋಕ್ಕೆ ಫಸ್ಟ್ ನಾನು ಮಿಕ್ಸಿ ಜಾರ್ಗೆ ಒಂದು 12 ಎಸಳು ಬೆಳ್ಳುಳ್ಳಿ ಹಾಕ್ಕೊಳತ್ತೇನೆ, ಅದಾದಮೇಲೆ ಒಂದು ಚಮಚ ಜೀರಿಗೆ, ನೆಕ್ಸ್ಟು ಧನಿಯಾ ಕಾಳು ಇರಲಿಲ್ಲ ಹಾಗಾಗಿ ಧನಿಯಾ ಪೌಡ್ರ್ ಹಾಕ್ಕೊಳತ್ತೇನೆ, ಅದಾದಮೇಲೆ ಸ್ವಲ್ಪ ಕರಿಬೇವೆಲೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದಾದಮೇಲೆ ಒಂದು ಈರುಳ್ಳಿನ ಉದ್ದುದ್ದಕ್ಕೆ ಹೆಂಚ್ಕೊಂಡು ಹಾಕ್ಕೊಳತ್ತೇನೆ. ನೆಕ್ಸ್ಟು ಚಿಲ್ಲಿ ಪೇಸ್ಟು, ಕೆಂಪು ಹಸಿಮೆಣ್ಸಿನ್ಕಾಯಿ ಇದ್ವು ಅದನ್ನು ನಾನು ಪೇಸ್ಟ್ ಮಾಡಿಟ್ಟಿದ್ನಿ. ಅದಾದಮೇಲೆ ಒಂದು ಮುಟ್ಗೆಯಷ್ಟು ಉದ್ದಿನಬೇಳೆ, ಒಂದು ಮುಟ್ಗೆಯಷ್ಟು ಕಡಲೆಬೇಳೆನ ನಾನು ನೈಟ್ ನೆನೆಸಿಟ್ಟಿದ್ದೆ. ಸೊ ಈಗ ಅದನ್ನು ಹಾಕ್ಕೊಳತ್ತೇನೆ, ಇದನ್ನು ಚಂದಾಗೆ ಪೇಸ್ಟ್ ಮಾಡ್ಕೊಳತ್ತೇನೆ. ಈಗ ನಾನು ನೋಡಿರಿ ಈ ಥರ ಪೇಸ್ಟ್ ಆಗಿರ್ಬೇಕು ಚಂದಾಗೆ, ಭಾಳ ನೀರು ಹಾಕ್ಕೊಳ್ಳೋದನ್ನು ಪೇಸ್ಟ್ ಮಾಡ್ಕೊಳಕ್ಕೆ ಟ್ರೈ ಮಾಡಿರಿ. ಅದಾದಮೇಲೆ ಒಂದು ಗ್ಲಾಸು ಜೋಳದ ಹಿಟ್ಟು, ನೆಕ್ಸ್ಟು ಒಂದು ಗ್ಲಾಸು ಗೋಧಿ ಹಿಟ್ಟು,
ಅದಾದಮೇಲೆ ಒಂದು ಚಮಚ ಅಜ್ವಾಯಿನನ್ನು ನೋಡ್ರಿ ಈ ಥರ ನಾನು ಕೈಯಲ್ಲೇ ತಿಕ್ಕೊಂಡು ಹಾಕ್ಕೊಳತ್ತೀನಿ. ಸ್ವಲ್ಪ ಅರಿಶಿನ, ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ರುಬ್ಕೊಂಡಿರೋ ಪೇಸ್ಟನ್ನು ಈಗ ಹಾಕ್ಕೊಳತ್ತೇನೆ ನಾನು. ಎಲ್ಲ ಇಂಗ್ರೀಡಿಯೆಂಟ್ಸ್ನು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಪೇಸ್ಟ್ ಒಳಗೆ ಆಲ್ರೆಡಿ ನೀರಿನ ಅಂಶ ಇರ್ತೈತಲ್ಲ, ಹಾಗಾಗಿ ಬಿಸಿನೀರನ್ನ ನೋಡ್ಕೊಂಡು ನೋಡ್ಕೊಂಡು ಹಾಕೋರಿ. ಜೋಳದ ಹಿಟ್ಟನ್ನು ಹಾಕಿರೋದ್ರಿಂದ ಬಿಸಿನೀರನ್ನ ಹಾಕ್ಕೊಂಡೇ ಕಲಸ್ಕೋಬೇಕು. ಆದಷ್ಟು ಗಟ್ಟಿಯಾಗಿ ಕಲಸ್ಕೊಳಕ್ಕೆ ಟ್ರೈ ಮಾಡಿರಿ, ಕಡಿಮೆ ನೀರು ಹಾಕ್ಕೊಂಡು ಹಾಕ್ಕೊಂಡು ಕಲಸ್ಕೋಬೇಕು. ಈಗ ಹಿಟ್ಟನ್ನು ನಾನು ಗಟ್ಟಿಯಾಗಿ ನಾದ್ಕೊಂಡಿನಿ. ಲಾಸ್ಟ್ ಒಂಚೂರು ಎಣ್ಣೆ ಸವ್ರಿ ಇಡತ್ತೇನೆ ನಾನು ಹಿಟ್ಟು ಮೇಲೆ, ಒಂದು 3 ಗಂಟೆ ನೆನೆಸಿಡತ್ತೀನಿ, 2-3 ಗಂಟೆ ನೆನೆಸಿಡತ್ತೀನಿ. ಬೆಳಿಗ್ಗೆ ನಾಷ್ಟಕ್ಕೆ ಮಾಡ್ಕೊಳ್ಳೋದಾದ್ರೆ ರಾತ್ರಿನೇ ನಾವು ಕಲಸಿಟ್ಕೊಂಡ್ರೆ ಇನ್ನೂ ಟೇಸ್ಟ್ ಆಗ್ತೈತಿ ವಡೆ. ಈಗ ನಾನು ಜೋಳದ ವಡೆಗೆಲ್ಲ ಹಿಟ್ಟೆಲ್ಲ ಕಲಸಿಡ್ತೀನಿ. ನೆಕ್ಸ್ಟು ಗೋಧಿ ಹುಗ್ಗಿ ಮಾಡೋಕ್ಕೆ ಇಡ್ತೀನಿ. ಗೋಧಿ ಹುಗ್ಗಿ ಮಾಡಬೇಕಾದ್ರೆ ನಾನು ಯಾವಾಗಲೂ ಏನು ಮಾಡ್ತೀನಿ, ಕುಕ್ಕರ್ಗೆ ಫಸ್ಟ್ ಆಯಿಲ್ ಹಚ್ತೀನಿ, ಅದಾದಮೇಲೆ ನೀರು ಹಾಕಿ ಗೋಧಿ ಕುದಿಯಕ್ಕೆ ಇಟ್ಟಿರ್ತೀನಿ. ಆಯಿಲ್ ಹಚ್ಲಿಕ್ಕೆ ಏನಾಗಿ ಬಿಡ್ತೈತಿ, ಗೋಧಿ ಎಲ್ಲ ಅಂಟ್ಕೊಂಡ್ಬಿಡ್ತಾವೆ ಕುಕ್ಕರ್ಗೆ, ತೊಳಿಬೇಕಾದ್ರೂ ಕಷ್ಟ, ಮತ್ತು ಎಲ್ಲ ಹೊತ್ತಂಗೆ ಆಗ್ಬಿಡ್ತೈತೆ ತಳ ಎಲ್ಲ ಹಿಡ್ದಂಗಾಗಿ. ಸೊ ಫಸ್ಟ್ ಎಣ್ಣೆ ಹಚ್ಚಿ ಆಮೇಲೆ ಗೋಧಿ ಹುಗ್ಗಿ ನಾನು ಮಾಡೋಕ್ಕೆ ಇಟ್ಟಿರ್ತೀನಿ. ಈಗ ನೆನೆದ್ದಾವೆ ಗೋಧಿನೂ, ಒಂದು ಗ್ಲಾಸ್ ಅಷ್ಟು ನಾನು ಗೋಧಿ ನೆನೆಸಿಟ್ಟಿದ್ದೆ. ಈಗ ಸಂಕಷ್ಟಿ ಪೂಜೆ ಎಲ್ಲ ಆಯ್ತು ನೋಡ್ರಿ, ಯಾವ ಥರ ಕಾಣಿಸತ್ತೈತೆ ಅಂತ ತೋರ್ಸತ್ತೀನಿ. ಸಿಂಪಲಾಗಿ ಮಾಡಿನ ಪೂಜೆ, ಕಪ್ಪ ಧೂಪ ಇರ್ತೈತಲ್ಲ ಅದನ್ನು ಹಚ್ಚಿರ್ತೇನೆ ನಾನು ಯಾವಾಗಲೂ. ಶುಕ್ರವಾರ, ಸೋಮವಾರ ಮತ್ತು ಈ ಥರ ಸಂಕಷ್ಟಿ ಹಬ್ಬ ಇದ್ದಾಗೆಲ್ಲ ಚಂದ ಅನಿಸ್ತೈತಿ ಮನೆಯೊಳಗೆ. ನಮ್ಮ ಗಣಪತಿ ಇಲ್ಲೇ ಕುಂತ ನೋಡ್ರಿ, ಗರ್ಕೆ ಹುಲ್ಲು ನಮ್ಮ ಮನೆ ಮುಂದೆ ಇತ್ತು, 21 ಗರ್ಕೆ ಹುಲ್ಲನ್ನು ನಾನು ಗಣಪತಿಗೆ ಇಟ್ಟೇನಿ. ಈ ಥರ ಬಂದೈತೆ ಪೂಜಾ. ಪೂಜಾ ಅದು ಇದು ಕೆಲಸ ಮಾಡುವಷ್ಟೊತ್ತಿಗೆ ಹಿಟ್ಟು ನೆನೆದತ್ತಿ, 2-3 ಗಂಟೆ ಆಗಿತ್ತು ಆಲ್ರೆಡಿ ನಾದಿ. ಈಗ ಸ್ವಲ್ಪ ಸ್ವಲ್ಪನೇ ನಾನು ಹಿಟ್ಟು ತೊಗೊಂಡು, ಈಗ ನಾವು ಪೂರಿಗೆ ಎಲ್ಲ ಹಿಟ್ಟು ತೊಗೋತೇವಲ್ಲ ಅಷ್ಟೇ ತೊಗೊಂಡು ಸ್ವಲ್ಪ ಸ್ವಲ್ಪ ಎಳ್ ಹಾಕ್ಕೋಬೇಕು. ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡೇನಿ, ನೀವು ಸ್ವಲ್ಪ ನೋಡ್ಕೊಂಡು ನೋಡಿಕೊಂಡು ಸ್ವಲ್ಪನೇ ಮ್ಯಾಲ ಹಾಕ್ಕೊಂಡು ಈ ಥರ ಲಟ್ಟಿಸ್ಕೋರಿ. ಭಾಳ ತೆಳ್ಳಗೂ ಆಗಬಾರ್ದು, ಫುಲ್ ದಪ್ಪನೂ ಆಗಬಾರ್ದು, ಯಾಕಂದರೆ ಹಪ್ಪಳದ ಥರ ಆಗಿಬಿಡ್ತಾವೆ. ಮೀಡಿಯಮ್ ಆಗಿರಬೇಕು ನಾವು ಲಟ್ಟಿಸೋದು. ಈಗ ನೋಡ್ರಿ ಎಷ್ಟು ಚಂದ ಉಪ್ಕೊಂಡು ಬರತ್ತಾವ ಅಂತ ನಿಮ್ಗೆ ಗೊತ್ತಾಗ್ತಿರ್ಬೋದು. ಘಮ್ ಅನ್ನತ್ತಿತ್ತು, ಎಲ್ಲ ಮಸಾಲೆ ಹಾಕಿ ನಾವು ನಾದಿದ್ವಲ್ಲ. ಇದರೊಳಗೆ ಒಂದು ಮಿಸ್ಸಿಂಗ್ ಆಗೈತಿ, ಮೆಂತ್ಯ ಕಾಳು ನಾನು ನೆನೆಸಿಡ್ಬೇಕಾಗಿತ್ತು, ಮರತ್ನಿ ನಾನು. ಸೊ ಹಾಗಾಗಿ ಹಾಕೋಕ್ಕಾಗಲಿಲ್ಲ. ನೀವೇನಾದರೂ ಮಾಡೋಕ್ಕತ್ತಿದ್ರೆ ಒಂದು ಚಮಚ ಮೆಂತ್ಯನ ಕಡಲೆಬೇಳೆ ಜೊತೆ ನೆನೆಸಿಡ್ರಿ. ಈಗ ನೋಡ್ರಿ ಬಿಸಿ ಬಿಸಿಯಾದ ಜೋಳದ ವಡಿ ರೆಡಿ ಆಯಿತು. ನಾನು ಅದೇ ಥರ ನೆಕ್ಸ್ಟ್ ಇನ್ನೊಂದು ಮಾಡಿ ತೋರಿಸತ್ತೇನೆ ನಾನು ನಿಮ್ಗೆ. ಆಲ್ರೆಡಿ ಒಂದು ಸಾರಿ ತೋರಿಸಿದ್ದೀನಿ, ಕೆಲವೊಬ್ರು ಹೊಸಬ್ರು ನೋಡ್ತಿರ್ತಾರೋ, ಜೊತೆಗೆ ಕೆಲವೊಂದು ಇಂಗ್ರೀಡಿಯೆಂಟ್ಸೂ ಮೆಥಡೂ ಬೇರೆ ಐತಿ, ಹಾಗಾಗಿ ಇನ್ನೊಂದು ಸಾರಿ ನಾನು ತೋರಿಸಾಕತ್ತಿದ್ನೆಷ್ಟ ನೋಡ್ರಿ ಇದು ಎಷ್ಟು ಚಂದ ಬರತ್ತೈತೆ ಅಂಥೇಳಿ. ಬೆಳಿಗ್ಗೆ ನಾಷ್ಟಕ್ಕೇನಾದರೂ ಜೋಳದ ವಡಿ ಮಾಡೋದಿದ್ರೆ ರಾತ್ರಿ ನಾವು ಕಲಸಿಡ್ತೇವಲ್ಲ, ಹಾಗಾಗಿ ಬೆಳಿಗ್ಗೆ ಅಷ್ಟೊಂದು ಕೆಲಸನೇ ಅನಿಸೋದಿಲ್ಲ, ಸೀದಾ ಲಟ್ಟಿಸ್ಬಿಡೋದಷ್ಟೇ ಕೆಲಸ ಇರ್ತೈತಿ. ಬೇಕಂದ್ರೆ ಚಟ್ನಿ ಮಾಡ್ಕೋಬೋದು, ಇಲ್ಲ ಅಂದರೆ ಎಲ್ಲ ಮಸಾಲೆ ಇದ್ರೊಳಗೆ ಇರ್ತೈತಲ್ಲ, ಹಾಗಾಗಿ ಬರೀ ಮೊಸರಿಂದನೂ ತಿನ್ಬೋದು, ಭಾಳ ಟೇಸ್ಟ್ ಅನಿಸ್ತಾವೆ ನೋಡ್ರಿ. ಈಗ ಬಿಸಿ ಬಿಸಿಯಾದ ಜೋಳದ ವಡೆಗೆ ರೆಡಿ ಆಗತ್ತವು ನೋಡ್ರಿ. ಈಗ ನೈವೇದ್ಯಕ್ಕೆ ನಾನು ಜೋಳದ ವಡೆಗೆ ಮೊಸರು ಗೋಧಿ ಹುಗ್ಗಿ ಮಾಡೇನಿ. ಗೋಧಿ ಹುಗ್ಗಿ ಸ್ವಲ್ಪ ಗಟ್ಟಿ ಆಯಿತು, ಕುದಿಬೇಕಾದ್ರೆ ಏನೂ ಅನಿಸೋದಿಲ್ಲ, ಸ್ವಲ್ಪ ಆರಿದ್ಮೇಲೆ ಅದು ಗಟ್ಟಿ ಅನ್ಸಕ್ಕೆ ಶುರು ಆಗಿಬಿಡ್ತೈತಿ. ಇನ್ನು ನೈವೇದ್ಯಕ್ಕಿಟ್ಟು ಊಟ ಮಾಡಬೇಕು. ಅದಾದಮೇಲೆ ಸಂಜೆ ನೋಡ್ರಿ ಈಗ ಒಂದು 6:30 ಆಗಿತ್ತು. ಆ ಟೈಮ್ ಹೊರಗಡೆ ಹೊರಟಿದ್ವಿ, ಇವತ್ತು ಪ್ಲ್ಯಾನ್ ಬೇರೆಯೇ ಇತ್ತು, ಎಲ್ಲಾದರೂ ಸುತ್ತಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ವಿ ಚಾಮುಂಡಿ ಬೆಟ್ಟ ಆ ಥರ. ಬಟ್ ಚಿಕ್ಕೊಂದೂ ನೆಕ್ಸ್ಟ್ ಡೇನೇ ಟೆಸ್ಟು ಮತ್ತು ಶ್ರೇಯಸ್ದು ಏನೋ ಓದೋದಿತ್ತು, ಹಾಗಾಗಿ ಕ್ಯಾನ್ಸಲ್ ಆಯಿತು. ಸೊ ಈ ಕಡೆ ಬಂದ್ವಿ, ಮನೆಯಿಂದ ಒಂದು 6-7 ನಿಮಿಷದ ದಾರಿ ಅಷ್ಟೇ, ದೂರ ಏನಾಗೋದಿಲ್ಲ. ಯಾವಾಗಲಾದರೂ ಒಂಥರ ಚೇಂಜ್ ಅನಿಸುತ್ತೆ, ಎಲ್ಲಾದರೂ ಹೋಗಲಿಲ್ಲ ಅಂದರೆ ಈ ಕಡೆ ಬಂದು ಹೋಗಿರ್ತೀವಿ ಏನಾದರೂ ತಿನ್ಕೊಂಡು ಲೈಟಾಗಿ. ಚಿಕ್ಕವನಿಗೂ ಒಂಥರ ಬೋರ್ ಅಂತಿರ್ತಾನೆ, ಹಾಗಾಗಿ ಅವನು ಕರ್ಕೊಂಡು ಬಂದಿದ್ವಿ. ಅವನಿಗೆ ಮೊಳಕೆ ಕಾಳು ಮಸಾಲ ತುಂಬ ಇಷ್ಟ, ಹಾಗಾಗಿ ಅದು ಹೆಲ್ದಿ ಕೂಡ, ಹಾಗಾಗಿ ಅವನದನ್ನು ತಿನ್ನಿಸ್ಕೊಂಡು ನಾವು ಕೂಡ ಚೂರು ಲೈಟಾಗಿ ತಿನ್ಕೊಂಡು ಮನೆ ಕಡೆ ಹೋಗ್ತಾಯಿದ್ವಿ. ನೋಡಿ ಎಷ್ಟು ದೊಡ್ಡದಾಗಿದೆ ಇದು, ಚಾರ್ಟ್ಸ್ದೇ ಇದೆ ಸೆಂಟರ್ ಇದು. ಈಗ ಮನೆ ಕಡೆ ಹೋಗ್ತಾಯಿದ್ವಿ, ಶ್ರೇಯಸ್ ಮನೇಲೇ ಇದ್ದ, ಓದ್ತಾ ಇದ್ದ, ಅವನಿಗೊಂಚೂರು ಪಾರ್ಸಲ್ ತೊಗೊಂಡು ಮನೆ ಕಡೆ ಹೋಗಬೇಕಷ್ಟೇ.
ಹಾಗೆ ಮನೆ ಕಡೆ ಬಂದಮೇಲೆ ಮನೆಯವ್ರಿಗೆ ಟೀ ಮಾಡಿಕೊಟ್ಟೆ. ಶ್ರೇಯಸ್ಸು ಏನೋ ತಿಂತಾ ಇದ್ದ, ಅವನಿಗೂ ಒಂಚೂರು ಏನೋ ತಂದುಕೊಟ್ಟಿದ್ವಿ. ಅದಾದಮೇಲೆ ನೋಡಿ ಮೂವಿ ನೋಡ್ತಾ ಇದ್ವಿ. ಸಂಡೇ ಸಾಯಂಕಾಲ ಕಂಪಲ್ಸರಿ ಮೂವಿ ನೋಡ್ತಿರ್ತೀವಿ ಎಲ್ಲರೂ ಕೂತ್ಕೊಂಡು. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಚಿಂಟು ಕೂಡ ನೋಡಿ ಬಾಯ್ ಹೇಳ್ತಾ ಇದ್ದಾನೆ. ಬಾಯ್, ಥ್ಯಾಂಕ್ ಯು.